ನಮಸ್ಕಾರ ನ್ಯೂಸ್ ಅಲರ್ಟ್ಗೆ ಸ್ವಾಗತ. ಈಗ ಸುದ್ದಿ ಸಮಯ. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ರಾಜ್ಯ ಸರ್ಕಾರ ನಿರ್ಮಿಸಿರುವ 6.5 ಕೆಎಲ್ ಸಾಮರ್ಥ್ಯದ ಲಿಕ್ವಿಡ್ ಆಕ್ಸಿಜನ್ ಘಟಕಕ್ಕೆ ಉಸ್ತುವಾರಿ ಸಚಿವ ಅರವಿಂದ್ ಲಿಂಬಾವಳಿ ಚಾಲನೆ ನೀಡಿದರು. ಅಂದಹಾಗೆ ರಾಜ್ಯ ಸರ್ಕಾರದಿಂದ ಅನುದಾನದಲ್ಲಿ ಘಟಕ ನಿರ್ಮಿಸಿದ್ದು, ಇನ್ನು ಮುಂದೆ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸಮಸ್ಯೆ ಆಗದಂತೆ ಕ್ರಮ ವಹಿಸಲಾಗಿದೆ. ಇನ್ನು ಕೋವಿಡ್ ಆಸ್ಪತ್ರೆ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಅಂತರ ಪಾಲಿಸುವುದನ್ನೇ ಉಸ್ತುವಾರಿ ಸಚಿವ ಅರವಿಂದ್ ಲಿಂಬಾವಳಿ ಮರೆತರು. ಕಾರ್ಯಕ್ರಮದಲ್ಲಿ ಸಂಸದ ಎಸ್ ಮುನಿಸ್ವಾಮಿ, ಪರಿಷತ್ ಶಾಸಕ ವೈಎ ನಾರಾಯಣ ಹಾಗೂ ಬಿಜೆಪಿ ನಾಯಕರ ದಂಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇದೇ ವೇಳೆ ಟೇಪ್ ಕತ್ತರಿಸುವ ವೇಳೆ ಜೊತೆಗಿದ್ದ ಜಿಲ್ಲಾಧಿಕಾರಿ ಬಳಿಕ ಸಾಮಾಜಿಕ ಅಂತರ ಕಾಯುವ ಸಲುವಾಗಿ ದೂರವೇ ಉಳಿದ್ರು. ಇನ್ನು ಕಾರ್ಯಕ್ರಮ ನಂತರ ಮಾತನಾಡಿದ ಸಚಿವ ಅರವಿಂದ್ ಲಿಂಬಾವಳಿ, ಕೋಲಾರ ಜಿಲ್ಲೆಯಲ್ಲಿ ಸೋಂಕಿನ ಪ್ರಮಾಣ ಕಡಿಮೆಯಾದ್ರೂ ಮುಂದಿನ ಶನಿವಾರದಿಂದ ಸೋಮವಾರ ಬೆಳಿಗ್ಗೆ 6 ಗಂಟೆಯಿಂದ ಕಠಿಣ ಲಾಕ್ಡೌನ್ ಜಾರಿ ಮಾಡುವುದಾಗಿ ತಿಳಿಸಿದರು. ಹೊಸದಾಗಿ 6 KL ಆಕ್ಸಿಜನ್ ಟ್ಯಾಂಕನ್ನು ನಾನು, ನಮ್ಮ ಲೋಕಸಭಾ ಸದಸ್ಯರಾದಂಥ ಮುನಿಸ್ವಾಮಿಯವರು, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ನಾರಾಯಣಸ್ವಾಮಿಯವರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಎಲ್ಲ ಅಧಿಕಾರಿಗಳು ಸೇರಿ ಉದ್ಘಾಟನೆಯನ್ನು ಮಾಡಿದ್ದೇವೆ. ಇಲ್ಲಿ ICU ಯೂನಿಟಿಗೆ ಆಕ್ಸಿಜನ್ನಿನ ಪ್ರೆಷರ್ ಕಡಿಮೆ ಇತ್ತು. ಇದನ್ನು ನಾವು ಇನ್ಸ್ಟಾಲ್ ಮಾಡಿದ್ರ ಹಿನ್ನೆಲೆಯಲ್ಲಿ ಆ ಸಮಸ್ಯೆ ಈಗ ಬಗೆಹರಿಯುತ್ತೆ. ಅದೇ ರೀತಿ ಚೈಲ್ಡ್ ಕೇರ್ ಯೂನಿಟ್ ಏನಿದೆ ಅಲ್ಲಿಗೂ ಕೂಡ ಮುಂದಿನ ದಿನಗಳಲ್ಲಿ ಬೇಕಾಗುವಂಥ ಆಕ್ಸಿಜನ್ ಇದರಿಂದ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ನಾನು ರಾಜ್ಯ ಸರ್ಕಾರಕ್ಕೆ, ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ತುಮಕೂರು ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಸಾಕಷ್ಟು ಕಡಿಮೆ ಆಗ್ತಾ ಇದೆ. ಒಂದು ವಾರದೊಳಗೆ 10% ಬರಲಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ತಿಳಿಸಿದ್ದಾರೆ. ಸದ್ಯ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹೆಚ್ಚುವರಿಯಾಗಿ ನಾವು ಜಿಲ್ಲೆಯಲ್ಲಿ ಯಾವುದೇ ಲಾಕ್ಡೌನ್ ಮಾಡಲಿಲ್ಲ. ಸರ್ಕಾರ ಲಾಕ್ಡೌನ್ ನಿಯಮಾವಳಿಗಳನ್ನ ಮಾತ್ರ ಅನುಸರಿಸುತ್ತಿದ್ದೇವೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಜವಳಿ ಅಂಗಡಿಗಳನ್ನ ತೆರೆದು ವ್ಯಾಪಾರ ಮಾಡಲು ಅವಕಾಶ ನೀಡಬಹುದೇ ಎಂಬುದನ್ನ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುತ್ತಿದ್ದೇವೆ ಅಂತ ಹೇಳಿದ್ರು. ಇನ್ನು ಜಿಲ್ಲೆಯಲ್ಲಿ ಸೋಂಕಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಎಂಬ ಭಾವನೆಯಲ್ಲಿ ಪರೀಕ್ಷೆಗಳನ್ನ ಕಡಿಮೆ ಮಾಡಬಾರ್ದು. ಈ ಹಿಂದಿಗಿಂತಲೂ ಹೆಚ್ಚಾಗಿ ಕೋವಿಡ್ ಪರೀಕ್ಷೆ ಮಾಡಬೇಕು. ಇದರಿಂದ ಕೊರೋನಾ ಪರೀಕ್ಷೆಗೂ ಮೀರಿ ನಿಯಂತ್ರಣಕ್ಕೆ ತರಬಹುದಾಗಿದೆ. ಅಲ್ಲದೆ ಈಗಾಗಲೇ ಜಿಲ್ಲೆಯಾದ್ಯಂತ ಗುರುತಿಸಿರುವ ಕೆಂಪು ವಲಯ ಮತ್ತು ಹಾಟ್ಸ್ಪಾಟ್ ಪ್ರದೇಶಗಳಲ್ಲಿ ಸೋಂಕಿತರ ಕುಟುಂಬಸ್ಥರೆಲ್ಲರನ್ನೂ ಪರೀಕ್ಷೆಗೆ ಒಳಪಡಿಸುವಂತೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ನಾಗೇಂದ್ರಪ್ಪಗೆ ನಿರ್ದೇಶಿಸಿರುವುದಾಗಿ ತಿಳಿಸಿದರು. ಇಲ್ಲ, ನಾವೇನು ಮಾಡಿದ್ದೀವಿ, ಆ ಸಮುದಾಯದವ್ರು ನಮ್ಮ ಹತ್ರ ಯಾರಾದರೂ ಗೌರ್ಮೆಂಟ್ ನೌಕರಿದ್ದರೆ, ಡಾಕ್ಟ್ರ್ ಇದ್ದರೆ, ಅಂಗನವಾಡಿ ಕಾರ್ಯಕರ್ತರಿದ್ದೆ, ಅವ್ರಿಗೆ ಹೋಗ್ಬಿಟ್ಟು ಮನ ಒಲಿಸಿ ಅಂತ ಹೇಳ್ತಾ ಇದ್ದೀವಿ. ಎರಡನೇವರು ಬೇರೆಯವ್ರು ತೊಗೊಂಡ್ಬೇಕಾದ್ರೆ ಕುಂಡು ತೋರಿಸಿ ಅಂತ ಹೇಳ್ತಾ ಇದ್ದೀವಿ. ಬಹಳ ಕೆಟ್ಟ ಅಪಪ್ರಚಾರಗಳನ್ನ ಮಾಡಿಬಿಟ್ಟಿದ್ದಾರೆ. ಪ್ರೆಗ್ನೆಂಟ್ ಆಗೋದಿಲ್ಲ ಅಂತ ಹೇಳವ್ರೆ, ನಿಮಗೆ ಬೇರೆ ಕೊಡ್ತಾರೆ, ಬೇರೆಯವ್ರಿಗೆ ಬೇರೆ ಕೊಡ್ತಾರೆ ಅಂತ ಹೇಳವ್ರೆ. ಸ್ವಲ್ಪ ಎಜುಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಅವ್ರನ್ನ ಕುಂಡಿಸ್ಕೊಂಡು ಸ್ವಲ್ಪ ಬೇರೆಯವ್ರಿಗೆಲ್ಲ ವ್ಯಾಕ್ಸಿನ್ ಕೊಟ್ಟು ನೋಡಿ, ಅದೇ ವ್ಯಾಕ್ಸಿನಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ ಅಂತೇಳಿ ಕನ್ವಿನ್ಸ್ ಮಾಡಿ ಕೆಲವು ಕಡೆ ಎಲ್ಲ ಕೊಡೋಕ್ಕೆ ಮಾಡ್ತಾ ಇದ್ದೀವಿ. ಆದರೂ ನೀವು ಹೇಳಿದ ನಿಜ, ಮೊದಲೇ 1 ತಿಂಗಳು ತಗೊಳಲ್ಲ ಅಂದರು, ಈಗ ತಗೊಳ್ಳೋದೇ ಇಲ್ಲ ಅನ್ನೋ ಸ್ಥಿತಿಗೆ ಮಾತಾಡ್ತಾರೆ. ವಿ ಆರ್ ಟ್ರೈಯಿಂಗ್ ಟು ಕನ್ವಿನ್ಸ್ ದೆಮ್.
ಅಲ್ಲ ಅವ್ರಿಗೆಲ್ಲ ಖರ್ಚು ಮಾತಾಡ್ತೀವಿ ಸರ್ ಸ್ವಲ್ಪ ನಮ್ಗೆ. ಈಗ ಅದೇ ನಿಮ್ಗೆ ಏನು ಹೇಳಿದ್ದೀವಿ, ನಾವೀಗ 45 and above 50% ಕವರ್ ಮಾಡಿದ್ದೀವಿ ವ್ಯಾಕ್ಸಿನು. ಅದರಲ್ಲಿ ಕೆಲವರು ಪ್ರಯಾರಿಟಿ ಮಾಡಿ ಅವ್ರಿಗೆಲ್ಲ ಕೂಡ ಕೊಟ್ಟಿದ್ದೀವಿ. ಅದು ಸ್ವಲ್ಪ ವ್ಯಾಕ್ಸಿನ್ ಸಪ್ಲೈ ಜಾಸ್ತಿ ಆದರೆ ನಾನೊಂದು ಮೀಟಿಂಗ್ ಅವ್ರನ್ನೆಲ್ಲ ಕರೆಸಿಲ್ಲಿ ಅವ್ರಿಗೆ ಹೇಳಿ ಅಲ್ಲೇ ಆ ಧಾರ್ಮಿಕ ಕೇಂದ್ರಗಳಲ್ಲೇ ಬೇಕಾದ್ರೆ ಕೂತ್ಕೊಂಡು ವ್ಯಾಕ್ಸಿನೇಷನ್ ಮಾಡ್ತೀವಿ ಕರೆಸಿ ಅಂತ ಹೇಳಿಕ್ಕೆ ತಯಾರಾಗಿದೆ. ಇಲ್ಲ ನಾವೇನು ಮಾಡಿದ್ದೀವಿ, ಆ ಸಮುದಾಯದವ್ರು ನಮ್ಮ ಹತ್ರ ಯಾರಾದರೂ ಗೌರ್ಮೆಂಟ್ ನೌಕರಿದ್ದರೆ, ಡಾಕ್ಟ್ರ್ ಇದ್ದರೆ, ಅಂಗನವಾಡಿ ಕಾರ್ಯಕರ್ತರಿದ್ದೆ, ಅವ್ರಿಗೆ ಹೋಗ್ಬಿಟ್ಟು ಮನ ಒಲಿಸಿ ಅಂತ ಹೇಳ್ತಾ ಇದ್ದೀವಿ. ಎರಡನೇವರು ಬೇರೆಯವ್ರು ತೊಗೊಂಡ್ಬೇಕಾದ್ರೆ ಕುಂಡಿಸ್ ತೋರಿಸಿ ಅಂತ ಹೇಳ್ತಾ ಇದ್ದೀವಿ. ಬಹಳ ಕೆಟ್ಟ ಅಪಪ್ರಚಾರಗಳನ್ನ ಮಾಡಿಬಿಟ್ಟಿದ್ದಾರೆ. ಪ್ರೆಗ್ನೆಂಟ್ ಆಗೋದಿಲ್ಲ ಅಂತ ಹೇಳವ್ರೆ, ನಿಮಗೆ ಬೇರೆ ಕೊಡ್ತಾರೆ, ಬೇರೆಯವ್ರಿಗೆ ಬೇರೆ ಕೊಡ್ತಾರೆ ಅಂತ ಹೇಳವ್ರೆ, ಸ್ವಲ್ಪ ಎಜುಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಅವ್ರನ್ನ ಕುಂಡಿಸ್ಕೊಂಡು ಸ್ವಲ್ಪ ಬೇರೆಯವ್ರಿಗೆಲ್ಲ ವ್ಯಾಕ್ಸಿನ್ ಕೊಟ್ಟು ಆಸ್ಪತ್ರೆಗಳಲ್ಲಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದ ಕಾರಣ 8 ತಿಂಗಳ ತುಂಬು ಗರ್ಭಿಣಿ ಸಾವನ್ನಪ್ಪಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಲಿಕುಂಟೆ ಗ್ರಾಮದ ರಮ್ಯಾ ಮೃತ ದುರ್ದೈವಿಯಾಗಿದ್ದಾಳೆ. 22 ವರ್ಷದ ರಮ್ಯಾ ಸಾಮಾನ್ಯ ಕೆಮ್ಮು ಹಾಗೂ ಸಾಮಾನ್ಯ ಗರ್ಭಿಣಿ ಚೆಕಪ್ಗಾಗಿ ಏನು ಪರದಾಡಿ ಕೊನೆಯುಸೆಳೆದಿದ್ದಾರೆ. ಅಂದಹಾಗೆ ಗೌರಿಬಿದನೂರು ತಾಲೂಕು ಆಸ್ಪತ್ರೆ, ಚಿಕ್ಕಬಳ್ಳಾಪುರದ ಖಾಸಗಿ ಜೀವನ ಆಸ್ಪತ್ರೆ, ವಾಣಿ ವಿಲಾಸ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯಲು ಹೋಗಿದ್ರು. ಕೊರೋನಾ ವರದಿ ತಂದ್ರೆ ಮಾತ್ರ ಚಿಕಿತ್ಸೆ ನೀಡ್ತೇವೆ ಅಂತ ವೈದ್ಯರು ತಿಳಿಸಿದ್ದಾರೆ. ಇನ್ನು ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಕೋವಿಡ್ ವರದಿ ನೆಗೆಟಿವ್ ಬಂದಿತ್ತು. ಗೌರಿಬಿದನೂರಿನಿಂದ ಮತ್ತೆ ವಾಣಿ ವಿಲಾಸ ಆಸ್ಪತ್ರೆಗೆ ನಿನ್ನೆ ದಾಖಲಾಗಿದ್ರು. ಆಸ್ಪತ್ರೆಗೆ ದಾಖಲಾಗಿ ಕೆಲವೇ ನಿಮಿಷಗಳಲ್ಲಿ ರಮ್ಯಾ ಮೃತಪಟ್ಟಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದ ಪತ್ನಿ ಸಾವನ್ನಪ್ಪಿದ್ದಾರೆ ಅಂತ ಮೃತ ಗರ್ಭಿಣಿ ಪತಿ ವಿಜಯ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಾಗಿತ್ತೀವರೆಗಿನ ಸುದ್ದಿ ಸಮಯ ನೋಡುತ್ತಾರೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app na download maadi, enjoy maadi. Ellarigoo olladagi. Jai Hind, Jai Bhuvaneshwar.